ಹಾಯ್ ಫ್ರೆಂಡ್ಸ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಇಬ್ಬರ ಹಿನ್ನೆಲೆ ಏನು, ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ, ಮಾಡಿರೋ ಆಸ್ತಿ ಎಷ್ಟು, ಒಕ್ಕಲಿಗ ಸಮುದಾಯದ ಬೆಂಬಲ ಯಾರಿಗೆ ಜಾಸ್ತಿ ಇದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಬೇರೆ ಯಾವ ಸಮುದಾಯದವರು ಎಷ್ಟಿದ್ದಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು: ಡಾಕ್ಟರ್ ಸಿ ಎನ್ ಮಂಜುನಾಥ್ 1957 ಜುಲೈ 20 ಹಾಸನ ಜಿಲ್ಲೆಯ ಚೋಲೇನಹಳ್ಳಿಯಲ್ಲಿ ಜನಿಸಿದ್ರು. ತಂದೆ ಚಾಮರಾಜೇಗೌಡ. ಸಿ ಎನ್ ಮಂಜುನಾಥ್ ಅವರಿಗೆ ಈಗ 66 ವಯಸ್ಸಾಗಿದೆ. ಅದೇ ಡಿ ಕೆ ಸುರೇಶ್ 1966 ಡಿಸೆಂಬರ್ 18 ರಾಮನಗರದಲ್ಲಿ ಜನಿಸಿದ್ರು. ಇವರ ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಡಿ ಕೆ ಸುರೇಶ್ಗೆ ಈಗ 57 ವಯಸ್ಸಾಗಿದೆ. ಕುಟುಂಬದ ಹಿನ್ನೆಲೆ: ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಜಿ ಪ್ರಧಾನಿ ದೇವೇಗೌಡರ ಮಗಳು ಅನಸೂಯ ಅನ್ನೋರನ್ನ ಮದುವೆ ಆದ್ರು. ಹೀಗಾಗಿ ಮೊದಲಿನಿಂದಲೂ ರಾಜಕೀಯದ ಒಂದು ಲಿಂಕ್ ಇವರಿಗೆ ಇತ್ತು. ಅದೇ ಡಿ ಕೆ ಸುರೇಶ್ ಕುಟುಂಬದ ಹಿನ್ನೆಲೆ ನೋಡೋದಾದ್ರೆ, ಇವರ ಅಣ್ಣ ಡಿ ಕೆ ಶಿವಕುಮಾರ್ ಕಳೆದ 4 ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಂತ ಹಂತವಾಗಿ ಬೆಳೆದು ಈಗ ಡಿ ಸಿ ಎಂ ಕೂಡ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಡಿ ಕೆ ಸುರೇಶ್ರನ್ನು ರಾಜಕೀಯಕ್ಕೆ ಕರೆತಂದ್ರು ಅಂದ್ರೂ ತಪ್ಪಾಗಲ್ಲ. ಶಿಕ್ಷಣದಲ್ಲಿ ಯಾರು ಮುಂದೆ? ಮಂಜುನಾಥ್ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ಡಿಗ್ರಿ ಪಡ್ಕೊಂಡ್ರು. ಆಮೇಲೆ ಬೆಂಗಳೂರಿಗೆ ಬಂದು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಸೇರಿ ತಮ್ಮ MD ಶಿಕ್ಷಣ ಪಡೆದ್ರು. ನಂತರ ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಹೃದಯ ಶಾಸ್ತ್ರದಲ್ಲಿ DM ಪಡೆದ್ರು. ಅದೇ ಡಿ ಕೆ ಸುರೇಶ್ ಅಷ್ಟೇನು ಓದಿಲ್ಲ, PUC ಓದಿದ ಸುರೇಶ್ ನಂತರ ಕಾಲೇಜು ಮೆಟ್ಟಿಲು ಹತ್ತಲಿಲ್ಲ. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? ಡಾಕ್ಟರ್ ಮಂಜುನಾಥ್ ಶಿಕ್ಷಣ ಮುಗಿದ ಬಳಿಕ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಇಂಟರ್ನ್ ಆಗಿ 1982 ವೃತ್ತಿ ಜೀವನ ಶುರು ಮಾಡಿದ್ರು. 1985 ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಹೃದ್ರೋಗ ವಿಭಾಗದಲ್ಲಿ ಹಿರಿಯ ರಿಜಿಸ್ಟ್ರಾರ್ ಆಗಿ 3 ಕೆಲಸ ಮಾಡಿದ್ರು. 1988 ಜಯದೇವ ಹೃದಯ ರಕ್ತನಾಳ ವಿಭಾಗದ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಅಧ್ಯಾಪಕ ಸದಸ್ಯರಾಗಿ ಸೇರ್ಕೊಂಡ್ರು. ನಂತರದಲ್ಲಿ ಹಲವು ವರ್ಷ ಸಹಾಯಕ ಪ್ರಾಧ್ಯಾಪಕ ಮತ್ತು ಹೃದ್ರೋಗ ಶಾಸ್ತ್ರದ ಪ್ರಾಧ್ಯಾಪಕರಂತಹ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. ಇದಾದ್ಮೇಲೆ 2006 ಸಂಸ್ಥೆಯ ನಿರ್ದೇಶಕರಾಗಿ ನೇಮಕಗೊಂಡ್ರು. ಇನ್ನು ಡಿ ಕೆ ಸುರೇಶ್ ವಿಚಾರಕ್ಕೆ ಬಂದ್ರೆ, PUC ಕಾಲೇಜು ಬಿಟ್ಟು ಕೃಷಿ ಶುರು ಮಾಡಿದ್ರು. ಇದರ ನಡುವೆಯೇ ಅಣ್ಣ ಡಿ ಕೆ ಶಿವಕುಮಾರ್ರ ಬಿಸ್ನೆಸ್ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಸಾಮಾಜಿಕ ರಾಜಕೀಯ ಅನುಭವ: ಡಾಕ್ಟರ್ ಸಿ ಎನ್ ಮಂಜುನಾಥ್ ಕುಟುಂಬಕ್ಕೆ ರಾಜಕೀಯದ ಲಿಂಕ್ ಇದ್ರೂ ಈವರೆಗೆ ರಾಜಕೀಯದಿಂದ ದೂರ ಉಳಿದಿದ್ರು. ಆದ್ರೂ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಉತ್ತಮ ಸೇವೆ ಸಿಗೋ ಆಸ್ಪತ್ರೆಯನ್ನಾಗಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಒಂದ್ ಟೈಮಲ್ಲಿ ಏನೂ ಪ್ರಯೋಜನಕ್ಕೆ ಬಾರಲ್ಲ ಅಂತ ಕರೆಸಿಕೊಳ್ತಿದ್ದ ಆಸ್ಪತ್ರೆ ಇಂದು 5-star ಆಸ್ಪತ್ರೆಯಾಗಿ ಬದಲಾಗಿದೆ. ಇವರು ಆಸ್ಪತ್ರೆಗೆ ಬರುವಾಗ ಜಸ್ಟ್ 300 ಬೆಡ್ ವ್ಯವಸ್ಥೆ ಇತ್ತು, ಆದ್ರೀಗ ಆ ಸಂಖ್ಯೆ 2000 ಏರಿಕೆ ಆಗಿದೆ. ಮಂಜುನಾಥ್ ಅವರು ಈವರೆಗೆ 75 ಜನರಿಗೆ ಚಿಕಿತ್ಸೆ ನೀಡಿದ್ದು 8 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಬಡವರಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡಿಸೋ ಮೂಲಕ ಜನರ ಮನಗೆದ್ದಿದ್ದಾರೆ. ಇವರ ಕೆಲಸಗಳಿಗಾಗಿ 1998 ರಾಜ್ಯೋತ್ಸವ ಪ್ರಶಸ್ತಿ, 2007 ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಒಲಿದಿವೆ. ಆದ್ರೆ ಡಿ ಕೆ ಸುರೇಶ್ ರಾಜಕೀಯವಾಗಿ ಹೆಸರು ಮಾಡಿದ್ದಾರೆ. ಅಣ್ಣನಿಗೆ ಬೆನ್ನೆಲುಬಾಗಿ ನಿಂತಿದ್ದ ಇವರು 2013 ನಡೆದ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆದ್ರು. ಇದಾದ್ಮೇಲೆ 2014 ಮತ್ತು 2019 ಗೆದ್ದು ಸಂಸದರಾದ್ರು. ಆಸ್ತಿ ಮತ್ತು ಕುಟುಂಬ: ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಸ್ತಿ ಎಷ್ಟು ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಈ ಸಲ ಅವರು ಸಲ್ಲಿಸಲಿರೋ ಅಫಿಡವಿಟ್ನಲ್ಲಿ ಈ ಬಗ್ಗೆ ಮಾಹಿತಿ ಸಿಗಲಿದೆ. ಕುಟುಂಬದ ವಿಚಾರಕ್ಕೆ ಬಂದ್ರೆ, ಮಂಜುನಾಥ್ ಮತ್ತು ಅನಸೂಯ ದಂಪತಿಗೆ 2 ಮಕ್ಕಳಿದ್ದಾರೆ. ಮಗ ಸಾತ್ವಿಕ್, ಮಗಳು ನಮ್ರತಾ 2 ವೈದ್ಯರಾಗಿದ್ದು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಇನ್ನು ಡಿ ಕೆ ಸುರೇಶ್ 353 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 88 ರೂಪಾಯಿಯಷ್ಟು ಸಾಲ ಕೂಡ ಮಾಡಿದ್ದಾರೆ. ಇವರ ಕುಟುಂಬದ ಬಗ್ಗೆ ಮಾಹಿತಿ ಇಲ್ಲ.
ಸಮುದಾಯದ ಬೆಂಬಲ ಯಾರಿಗೆ? ಡಾಕ್ಟರ್ ಮಂಜುನಾಥ್ ಮತ್ತು ಡಿಕೆ ಸುರೇಶ್ ಇಬ್ಬರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರು. ಇಬ್ಬರಿಗೂ ಒಕ್ಕಲಿಗ ಸಮುದಾಯದ ಬೆಂಬಲ ದೊಡ್ಡ ಮಟ್ಟದಲ್ಲೇ ಇದೆ. ಆದರೆ ಡಿಕೆ ಶಿವಕುಮಾರ್ ಮತ್ತು ಹೆಚ್ ಡಿ ದೇವೇಗೌಡರ ಕುಟುಂಬದ ನಡುವಿನ ರಾಜಕೀಯ ಯುದ್ಧಕ್ಕೆ ದೀರ್ಘ ಇತಿಹಾಸವಿದೆ. ಇಲ್ಲಿ ಎರಡೂ ಕುಟುಂಬದವರು ಪರಸ್ಪರ ಸ್ಪರ್ಧಿಸೋದು ಸೋಲೋದು ನಡೆಯುತ್ತಲೇ ಬಂದಿದೆ. 2013 ಡಿಕೆ ಸುರೇಶ್ ಮೊದಲ ಚುನಾವಣೆಯಲ್ಲಿ ಸೋಲಿಸಿದ್ದು ಕೂಡ ದೇವೇಗೌಡರ ಸೊಸೆ ಅನಿತಾ ಕುಮಾರಸ್ವಾಮಿಯನ್ನ. ಈಗ ಮತ್ತೆ ಅದೇ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ವಿರುದ್ಧ ಅದೇ ಗೌಡ್ರ ಅಳಿಯ ಕಣಕ್ಕೆ ಇಳಿದಿದ್ದಾರೆ. ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ? ಮತ ಹಾಕುವಾಗ ಜಾತಿ ನೋಡಬಾರ್ದು, ಕೆಲಸ ನೋಡಿ, ಅಭ್ಯರ್ಥಿಗಳ ಅರ್ಹತೆ ನೋಡಿ ಮತ ಹಾಕ್ಬೇಕು. ಆದ್ರೆ ಈಗಿನ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಯೋದು, ಬಹುತೇಕ ಜನ ಮತ ಹಾಕೋದು, ಪಕ್ಷಗಳು ಟಿಕೆಟ್ ಕೊಡೋದು ಎಲ್ಲವೂ ಜಾತಿ ಆಧಾರದಲ್ಲೇ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು 710,000 ಅದೇ ರೀತಿ ಎಸ್ಸಿ ಎಸ್ಟಿ ಮತದಾರರ ಸಂಖ್ಯೆ 520,000 ಇನ್ನುಳಿದಂತೆ ಲಿಂಗಾಯತರು 260,000, ಕುರುಬರು 1,00,000, ಮುಸ್ಲಿಮರು 2.5 lakh ಮತ್ತು ಇತರೆ ಸಮುದಾಯದ 4,00,000 ಮತದಾರರು ಇದ್ದಾರೆ. ಫ್ರೆಂಡ್ಸ್, ಇದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತು ಕಾಂಗ್ರೆಸ್ನ ಡಿಕೆ ಸುರೇಶ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ಯಾರು ವಿನ್ ಆಗಬಹುದು? ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಗೆದ್ದು ಬಿಗೋ ಗೌಡ ಯಾರು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.